ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಖ್ಯಾಗಾಬ್ ಯಡಿಯೂರಪ್ಪ ಅವ್ರನ್ನ ಯಾವುದೇ ಕ್ಷಣದಲ್ಲಿ ಅರೆಸ್ಟ್ ಮಾಡಬಹುದು ಅನ್ನೋ ಮಹತ್ವದ ಬೆಳವಣಿಗೆ ಕರ್ನಾಟಕದಲ್ಲಿ ಕರ್ನಾಟಕದ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡುವಂಥ ಒಂದು ಸುದ್ದಿ ಸದ್ದು ಮಾಡ್ತಾ ಇದೆ ಅದರ ಬಗ್ಗೆ ಕಾನೂನು ತಯಾರಿಗಳೆಲ್ಲ ಆಗ್ತಾ ಇದೆ ಈ ಹೊತ್ತಲ್ಲಿ ಬಿಜೆಪಿ ಕೈ ಸೇರಿರುವ ರಿಪೋರ್ಟ್ ಏನು ಹೇಳ್ತಾ ಇದೆ ಬಿ ಜೆ ಈಗ ಕೈ ವಿರುದ್ಧ ಮುಗಿಬೀಳ್ತಿರೋದು ಯಾಕೆ ಏನು ಡೆಲ್ಲಿ ಸೀಕ್ರೆಟ್ ಬಿ ಜೆ ಆರೋಪ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಈಗ ಮೊದಲನೇದಾಗಿ ಎತ್ತುತ್ತಾ ಇರೋ ಪ್ರಶ್ನೆ ಎಕ್ಸ್ಪರ್ಟ್ಸು ಕಾನೂನು ತಜ್ಞರು ಮತ್ತು ಬಿ ಜೆ ಅವರು ಕೇಳ್ತಾ ಇರೋ ಪ್ರಶ್ನೆ ಪೋಕ್ಸೋ ಕೇಸು ಅಂತ ನಿಮಗೂ ಗೊತ್ತು ಪರಮೇಶ್ವರ್ ಅವರೇ ಆ ಹೆಂಗಸಿಗೆ ಪದೇ ಪದೇ ಕಂಡು ಕಂಡವ್ರ ಮೇಲೆ ಕಂಪ್ಲೇಂಟ್ ಕೊಡುವಂಥ ರೂಢಿ ಇದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದರು ಮತ್ತು ಈ ಕೇಸಲ್ಲಿ ಸೀರಿಯಸ್ ಆಗಿ ತನಿಖೆ ಆಗಿಲ್ಲ ಮೂರು ತಿಂಗಳಿಂದ ಯಡಿಯೂರಪ್ಪನವ್ರನ್ನ ಹೊರಗೆ ಬಿಟ್ಟಿದ್ದಾರೆ ಪೋಕ್ಸೋ ಕೇಸು ನಾನ್ ಅವೇಲೆಬಲ್ ಎಲ್ರಿಗೂ ಗೊತ್ತು ಅದು ಎಷ್ಟು ಗಂಭೀರ ಪ್ರಕರಣ ಅಂತ ಆ ಪ್ರಕರಣವನ್ನು ಸೀರಿಯಸ್ಸಾಗಿ ತಗೊಂಡಿದ್ರೆ ಯಾವಾಗ ಅರೆಸ್ಟ್ ಮಾಡಬೇಕಾಗಿತ್ತು ಬಿ ಎಸ್ ವೈನ ಮೂರು ತಿಂಗಳ ಹಿಂದೆ ಅರೆಸ್ಟ್ ಮಾಡಬೇಕಾಗಿತ್ತು ಎಲೆಕ್ಷನ್ಗೆ ಬಿಟ್ಟು ಓಡಾಡೋದಕ್ಕೆ ಬಿಟ್ಟು ಇಲ್ಲಿ ತನಕ ಸಿ ಐ ಸಿ ಐ ಡಿ ಅವ್ರು ಒಂದು ಸಲ ಕರೆದು ಅವರ ಧ್ವನಿ ಪರೀಕ್ಷೆ ಮಾಡಿ ಸ್ಟೇಟ್ಮೆಂಟ್ ತಗೊಂಡು ಕಳಿಸಿದ ಬಿಟ್ಟರೆ ಇನ್ನೇನೂ ಮಾಡಿದೆ ಈಗ ಏಕಾಏಕಿ ಒಂದೇ ದಿನದಲ್ಲಿ ಹಾಜರಾಗಿ ಅಂತ ನೋಟಿಸ ಕೊಟ್ಟಿದ್ದಾರೆ ಎನಿ ಟೈಮ್ ಅರೆಸ್ಟ್ ಮಾಡಬಹುದು ಅನ್ನೋ ಸುಳಿವು ಗೃಹ ಸಚಿವರ ಮೂಲಕ ಸಿಗ್ತಾ ಇದೆ ಅವಶ್ಯಕತೆ ಬಿತ್ರ ಅರೆಸ್ಟ್ ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳಿಕೆ ಬಂದಿದೆ ಆವತ್ತು ಇದೇ ಗೃಹ ಸಚಿವರು ಹೇಳಿದ್ದು ಪರಮೇಶ್ವರ್ ಅವರು ಈ ಹೆಂಗಸು ಮಾನಸಿಕ ಅಸ್ವಸ್ಥೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅಂತ ಐವತ್ ಮೂರು ಜನರ ಮೇಲೆ ಕೇಸ್ ಕೊಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳು ರಾಜಕಾರಣಿಗಳು ದೊಡ್ಡ ಬಿಸ್ನೆಸ್ ಮನ್ಗಳು ಬಿಸ್ನೆಸ್ ಪಾರ್ಟ್ನರ್ಸು ಈ ಥರ ಲಿಸ್ಟು ಟಿ ವಿಗಳಲ್ಲಿ ನೋಡಿರ್ತೀರಿ ಅವ್ರ ಮೇಲೆಲ್ಲ ಆ್ಯಕ್ಷನ್ ಆಗಿದೆಯಾ ಹಾಗಾದರೆ ಅವರನ್ನು ಬಂಧಿಸಿದ್ದಾರಾ ಅಂತ ಈಗ ಪ್ರಶ್ನೆ ಎತ್ತುತ್ತಾ ಇದ್ದಾರೆ ಅದು ಏನಾದರೂ ಇರಲಿ ಈಗ ಸದ್ಯ ಯಡಿಯೂರಪ್ಪನವರು ಪೊಲೀಸರು ಕೊಟ್ಟಂಥ ದಿನಾಂಕಕ್ಕೆ ಹಾಜರಾಗೋಕ್ಕಾಗಲ್ಲ ನನಗೆ ಡೆಲ್ಲಿಗೆ ಹೋಗಬೇಕು ಅಂತಿದ್ದಾರೆ ಡೆಲ್ಲಿಲಿ ಮೀಟಿಂಗ್ ಇದೆ ಅಲ್ಲಿಗೆ ಹೋಗಬೇಕು ನಾನು ಮಂಡೇ ಸೆವೆಂಟೀನ್ತ್ಗೆ ಹಾಜರಾಗ್ತೀನಿ ನಾನು ಐ ಡಿ ಹಿಂದೆ ಕರೆದಾಗ ಸಹಕರಿಸಿದ್ದೀನಿ ಕಾನೂನು ಅಂತ ಬಂದಾಗ ನಾನು ಎಲ್ಲೂ ಕೂಡ ಗೆರೆ ದಾಟಿಲ್ಲ ಅಚ್ಚುಕಟ್ಟಾಗಿ ನಡ್ಕೊಂಡಿದ್ದೀನಿ ಈಗಲೂ ಕೂಡ ಸಹಕರಿಸ್ತೀನಿ ಆದರೆ ಪೂರ್ವ ನಿಯೋಜಿತ ಮೀಟಿಂಗ್ ನ ನಾನು ಬರೋಕ್ಕಾಗಲ್ಲ ಹದಿನೇಳನೇ ತಾರೀಕು ಬರ್ತೀನಿ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಅವಕಾಶ ಮಾಡಿಕೊಡ್ತಾರ ಅಥವಾ ಮರುದಿನವೇ ಹಾಜರಾಗಬೇಕು ಅಂತ ಒಂದೇ ಒಂದು ದಿನ ಟೈಮು ಕೊಡದೆ ಒಂದೇ ಒಂದು ದಿನಕ್ಕೆ ಹಾಜರಾಗಿ ಅಂತ ನೋಟಿಸ್ ಕೊಟ್ಟಂತಹ ಪೊಲೀಸರು ಬಿ ಎಸ್ ವೈನ ಇದೇ ಕಾರಣಕ್ಕೆ ಅರೆಸ್ಟ್ ಮಾಡ್ತಾರಾ ಈಗ ಬಹಳ ದೊಡ್ಡ ಪ್ರಶ್ನೆ ಯಡಿಯೂರಪ್ಪನವರು ಡೆಲ್ಲಿಗೆ ಹೋಗಿ ಯಾವ ಮೀಟಿಂಗ್ ಮಾಡೋದಿಕ್ಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಇದೆಯಾ ಅಥವಾ ಹೈಕೋರ್ಟ್ಗೆ ಹಾಕೊಂಡಿದ್ದಾರೆ ಅವರು ಕೂಡ ಅಲ್ಲೇ ಇದೆ ಹೈಕೋರ್ಟಲ್ಲಿ ಎರಡೂ ಕಡೆಯಿಂದ ಅರ್ಜಿ ಹೋಗಿದ್ದ ಯಡಿಯೂರಪ್ಪನವರ ವಿರುದ್ಧ ಈ ಆರೋಪ ಮಾಡಿದವರು ಅಂದರೆ ಆ ಪ್ರಾಪ್ತಿ ಹದಿನೇಳು ವರ್ಷದ ಮಗಳನ್ನ ಕರ್ಕೊಂಡು ಯಡಿಯೂರಪ್ಪನವರು ಮನೆಗೆ ಹೋಗಿದ್ರಲ್ಲ ಆ ತಾಯಿಗಿಲ್ಲ ತೀರ್ಕೊಂಡಿದ್ದಾರೆ ಏನೋ ಹೆಲ್ತ್ ರೀಸನ್ಸಿಂದ ಸೊ ಅವ್ರ ಮಗ ಕಾನು ಕಾನೂನು ಹೋರಾಟ ಮಾಡೋಕೆ ಹೋಗಿದ್ದು ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿರೋದು ಇವ್ರನ್ನ ಬಂಧಿಸೋದಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸೊ ಇದು ಬಹಳ ಗಂಭೀರ ಸ್ವರೂಪವನ್ನು ಏಕಾಏಕಿ ಪಡ್ಕೊಳ್ತಿರೋದು ಯಾಕೆ ಮಗನೂ ಆಗ ಹೋರಾಟ ಮಾಡಲಿಲ್ಲ ಬಟ್ ಫ್ಯಾಮಿಲಿಯವರು ಯಾವಾಗಾದರೂ ಹೋಗಬಹುದು ಅವ್ರಿಗೆ ಇಷ್ಟು ದಿನ ಕಾದು ನೋಡೋ ಪ್ರಯತ್ನ ಮಾಡಿ ಏನೂ ಆಗ್ತಿಲ್ಲ ಅಂತ ಹೋಗಿರಬಹುದು ಅಂತ ಅಂದ್ಕೊಳ್ಳೋಣ ಸರ್ಕಾರ ಯಾಕೆ ಪೋಕ್ಸೋದಂಥ ಗಂಭೀರ ಸ್ವರೂಪದ ಕೇಸನ್ನು ಇಷ್ಟು ದಿನ ಸುಮ್ಮನೆ ಇಟ್ಕೊಂಡು ಈಗ ಈ ಥರದ ಬಲ ತುಂಬಿರೋದು ಅನ್ನೋದೇ ಅಚ್ಚರಿಗೆ ಕಾರಣ ಆಗಿರುವಂತಹ ಬೆಳವಣಿಗೆ ಬಿ ಜೆ ಪಿ ಹೇಳ್ತಾ ಇರೋದು ಡೆಲ್ಲಿಯಿಂದ ಬಂದಿದೆ ಆದೇಶ ಅಂತ ರಿಸಲ್ಟ್ ಬೆನ್ನಲ್ಲೇ ಡೆಲ್ಲಿಯಿಂದ ಹೈಕಮಾಂಡೇ ಆದೇಶ ಕೊಟ್ಟಿದೆ ಯಡಿಯೂರಪ್ಪನವ್ರನ್ನ ಲಾಕ್ ಮಾಡೋದಕ್ಕೆ ಅನ್ನೋ ಪಕ್ಕ ಸೂಚನೆ ನಮಗಿದೆ ಅದ್ರ ಬಗ್ಗೆ ನಮಗೆ ಸುಳಿವು ಸಿಕ್ಕಿದೆ ಹಾಗಾಗಿ ಈಗ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ ಯಡಿಯೂರಪ್ಪ ಅರೆಸ್ಟ್ ಮಾಡುವ ಮೂಲಕ ಬಿ ಜೆ ಪಿಗೆ ಬಲವಿಲ್ಲದಂತೆ ಮಾಡುವಂತ ಪ್ಲಾನ್ ಕಾಂಗ್ರೆಸ್ ಡೆಲ್ಲಿಯಿಂದನೇ ಬಂದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಸೊ ಏನಿದು ಬೆಳವಣಿಗೆ ದಿಢೀರ್ ಅಂತ ಈ ರೀತಿ ತೀವ್ರ ಸ್ವರೂಪದಲ್ಲಿ ಕಾರ್ಯಾಚರಣೆ ಶುರು ಆಗಿರುವುದು ಯಾಕೆ ಅನ್ನೋದಕ್ಕೆ ಮಾತ್ರ ಉತ್ತರ ಸಿಗ್ತಾ ಇಲ್ಲ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಥ್ಯಾಂಕ್ ಯು